ನಮಸ್ಕಾರ, ನಾನು ವಾಲ್ಟರ್ ನಂದಳಿಕೆ. AI ಹವಾ ಎಲ್ಲೆಡೆ ಕೂಡ ನಡೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಕೆಲವರು ಇದರ ಅರ್ಥ ಏನೆಂದು ಇನ್ನೂ ಕೂಡ ಅರಿತಿಲ್ಲ. ಆದರೆ ಇನ್ನು ಕೆಲವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಈ ಕ್ಷೇತ್ರದಲ್ಲಿ ಅದೆಷ್ಟೋ ದೂರ ಹೋಗಿ ಆಗಿದೆ, ಅದೆಷ್ಟೋ ನಾಲೆಜನ್ನು ಸಂಪಾದನೆ ಮಾಡಿ ಆಗಿದೆ. ನಮಗೆಲ್ಲರಿಗೂ ಒಂದು ಅಪೂರ್ವವಾದಂಥ ಅವಕಾಶವಿದೆ. ಕೆಲವರಿಗೆ ಭಯ ಇದೆ, ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಬಂದ ಕೂಡಲೇ ನಮ್ಮದು ಜಾಬ್ಸ್ ಹೋಗ್ಬೋದಾ, ಅಥವಾ ಇನ್ಸೆಕ್ಯೂರಿಟಿ ಎಂಬುದು ನಮ್ಮ ಎಲ್ಲರ ಮನಸ್ಸಿನಲ್ಲಿ ತುಂಬಾ ಇದೆ. ಏನು ಹೆದರಬೇಕಂತ ಇಲ್ಲ. 80ರ ದಶಕದಲ್ಲಿ ಕಂಪ್ಯೂಟರ್ ಬಂದಾಗ ಕೂಡ ಅದೆಷ್ಟೋ ಜನರು ಹೆದರಿ ಹೋಗಿದ್ದರು. ಕ್ಲರಿಕಲ್ ಜಾಬಲ್ಲಿರುವವರು ಅಥವಾ ಆಫೀಸಲ್ಲಿ ಇರುವವರು, ನಮ್ಮ ಜಾಬ್ ಹೋಗುತ್ತೆ, ಕಂಪ್ಯೂಟರ್ ಬಂದು ನಮ್ಮ ಜಾಬನ್ನು ಆಕ್ಯುಪೈ ಮಾಡುತ್ತೆ, ನಾವಿನ್ನು ಏನು ಮಾಡಲಿ ಎಂದು ಹಲವರು ಫೀಲ್ಡ್ ಬಿಟ್ಟು ಓಡಿದ್ದೂ ಇದೆ. ಕೆಲವು ಸರ್ಕಾರಿ ಅಧಿಕಾರಿಗಳು VRS ತಗೊಂಡು ಮನೆಯಲ್ಲಿ ಕೂತ್ಕೊಂಡದ್ದು ಇದೆ. ಆದರೆ ಅಂಥದ್ದು ಏನಾಗಲಿಲ್ಲ, ಕಂಪ್ಯೂಟರ್ ಬಂದು ನಮ್ಮೆಲ್ಲರ ಜಾಬ್ಸ್ ಹೆಚ್ಚಾಗಿದೆ, ಬಿಸ್ನೆಸ್ ಹೆಚ್ಚಾಗಿದೆ, ಎಲ್ಲದರಲ್ಲಿ ಕೂಡ ಅಭಿವೃದ್ಧಿಯಾಗಿದೆ. ಹಾಗೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದೇ ರೀತಿ ಹೋಗ್ತಾ ಇದೆ. ಆದರೆ ಇದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕಾದ್ರೆ ಅದನ್ನು ನಾವೆಲ್ಲರೂ ಫಸ್ಟಾಗಿ ಕಲಿಬೇಕು. ಕಲಿಬೇಕಾದರೆ ಏನು ಮಾಡಬೇಕು? ನಮ್ಮದೇ ಮಂಗಳೂರಿನ ಸಂಸ್ಥೆಯಾದಂತಹ ಯತಿ ಕಾರ್ಪ್ AI ನಾಲೆಜ್ಗೋಸ್ಕರ 3 ಕಾರ್ಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಮೊದಲನೇದಾಗಿ ಈ ಕಾರ್ಡ್ ಬಹುಶಃ ನಮ್ಮ ಸಣ್ಣ ಮಕ್ಕಳಿಗೆ 1ರಿಂದ 6ನೇ ತರಗತಿವರೆಗೆ ಈ ಟೈಮಲ್ಲಿ AI ಏನೆಂದು ಕಲಿಯಲು ತುಂಬ ಕಷ್ಟ ಆಗ್ತದೆ. ಅದಕ್ಕಾಗಿ ಈ ಕಾರ್ಡ್ ಪೋಷಕರಿಗೋಸ್ಕರ ರೆಡಿ ಮಾಡಲಾಗಿದೆ. ಇದರಲ್ಲಿ ಏನು ನಾಲೆಜ್ ಇದೆ ಅದನ್ನು ಮೊದಲು ಪೇರೆಂಟ್ಸ್ ಕಲಿತು ನಂತರ ಮಕ್ಕಳಿಗೆ ಅದನ್ನು ಕಲಿಸಬಹುದಾಗಿದೆ. ಸೆಕೆಂಡ್ ಕಾರ್ಡ್, ಇದು ಸ್ಟೂಡೆಂಟ್ಸ್ ಕಾರ್ಡ್. ಇದರಲ್ಲಿ ಹೈಸ್ಕೂಲ್ ಇರಲಿ ಅಥವಾ ಕಾಲೇಜ್ ಇರಲಿ, ಯಾವುದೇ ಪ್ರೊಫೆಷನಲ್ ಕೋರ್ಸಸ್ ಇರಲಿ, ಇಂಜಿನಿಯರಿಂಗ್, ಡಾಕ್ಟರ್ ಅಥವಾ ಯಾವುದೇ ಕೋರ್ಸ್ ಇರಲಿ, ಎಲ್ಲ ಥರದ ಸ್ಟೂಡೆಂಟ್ಸ್ಗೋಸ್ಕರ ಈ ಕಾರ್ಡನ್ನು ಡಿಸೈನ್ ಮಾಡಲಾಗಿದೆ. ನಿಮ್ಮ ಎಜುಕೇಷನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಅಪ್ಲೈ ಮಾಡ್ಬೋದು, ಹೇಗೆ ಯೂಸ್ ಮಾಡ್ಬೋದು, ಈ ಬೆನಿಫಿಟ್ ನಿಮಗಿದೆ. ಮೂರನೇ ಕಾರ್ಡ್, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಟೆಂಪ್ಟ್ ಮಾಡುವಂತಹ ಎಲ್ಲ ಸ್ಟೂಡೆಂಟ್ಸಿಗೆ, ಅದು ಸಿವಿಲ್ ಸರ್ವಿಸ್ ಇರಲಿ ಅಥವಾ ಈ ಸ್ಟೇಟ್ನ ಯಾವುದೇ ಎಕ್ಸಾಮ್ಸ್ ಇರಲಿ ಅಥವಾ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಆಗ್ತದೆ. ಒಂದು ನೆನಪಿಡಿ, ಈ ಕಾರ್ಡಲ್ಲಿ 10 ದಿನಗಳ ಕಾಲ ಕಲಿಯುವಂತಹ ಒಂದು ಕಂಟೆಂಟ್ ಅವೈಲೇಬಲ್ ಇದೆ ನಿಮಗೆ. 10ನೇ ದಿನಗಳಲ್ಲಿ ಫಿನಿಷ್ ಮಾಡಬೇಕಂತ ಇಲ್ಲ. ನಿಮ್ಮ ಕನ್ವೀನಿಯನ್ಸ್ನ ಪ್ರಕಾರ ನೀವು ಈ ಕಾರ್ಡನ್ನು, ಈ ಕಾರ್ಡ್ನ ಒಳಗಿರುವಂತಹ ಡೀಟೇಲ್ಸನ್ನು ಆರಾಮವಾಗಿ ಯೂಸ್ ಮಾಡಬಹುದು. ಆದರೆ ಇದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹಾಕಿದರೆ AI ಶಿಕ್ಷಕ್ ಎಂಬ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಮುಂದಿನ 4 ತಿಂಗಳುಗಳ ಕಾಲ ಎಲ್ಲರಿಗೂ ಇದರಲ್ಲಿ ದೊರೀತದೆ. ಈ ಇನ್ಫಾರ್ಮೇಷನ್ ಏನಂತ ನೀವು ಕಾರ್ಡ್ ಪಡೆದುಕೊಂಡ ಮೇಲೆ ನಿಮಗೆ ಹೆಚ್ಚು ಡೀಟೇಲ್ ಅದರಲ್ಲಿ ಸಿಗಬಹುದು. ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಇನ್ನೊಂದು ಗುಡ್ ನ್ಯೂಸ್ ಏನೆಂದರೆ, ಈ ಕಾರ್ಡನ್ನು ಕಂಪ್ಲೀಟ್ ಸ್ಟಡಿ ಮಾಡಿ ನೀವು ಆ ಡೀಟೇಲನ್ನು, ಆ ನಾಲೆಜನ್ನು ಎಕ್ವೈರ್ ಮಾಡಿದಲ್ಲಿ ನಿಮಗೆ ಸರ್ಟಿಫಿಕೇಟ್ ಸಿಗ್ತದೆ. ಈ ಸರ್ಟಿಫಿಕೇಟ್ ಮುಂದೆ ನೀವು ಜಾಬ್ ಅಪ್ಲೈ ಮಾಡುವಾಗ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ. ಇನ್ನೊಂದು ಅಡ್ವಾಂಟೇಜ್ ಏನೆಂದರೆ, ಎಲ್ಲ ಸ್ಟಡೀಸ್ ಆದ ಮೇಲೆ ಕೊನೆಗೆ ಒಂದು ಎಕ್ಸಾಮ್ಸ್, ಆನ್ಲೈನ್ ಎಕ್ಸಾಮ್ಸು ನಿಮಗೆ ಇದರಲ್ಲಿ ಕಂಡಕ್ಟ್ ಮಾಡ್ತಾರೆ. ಹೈಯೆಸ್ಟ್ ಮಾರ್ಕ್ಸ್ ತೆಗೆದವರಿಗೆ ಸುಮಾರು ₹50,000 ದಿಂದ 1 ಲಕ್ಷದವರೆಗೆ ಸ್ಕಾಲರ್ಶಿಪ್ ಗೆಲ್ಲುವಂತಹ ಅಪರೂಪದ ಅವಕಾಶ ಇಲ್ಲಿದೆ. ಆದ್ದರಿಂದ ನನ್ನ ಮೊದಲ ನಿಮ್ಮ ಹತ್ರ ವಿನಂತಿ ಏನಂದರೆ, ಮಕ್ಕಳು ಈಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಗ್ಗೆ ಈ ಬೇಸಿಕ್ ನಾಲೆಜನ್ನು ಪಡ್ಕೊಂಡು ಹೋದರೆ ಮುಂದೆ ಅವರಿಗೆ ಕಲೀಲಿಕ್ಕೆ ಈಸಿ ಆಗ್ತದೆ, ನಾಲೆಜ್ ಗೇನ್ ಮಾಡ್ಬೋದು, ಮತ್ತು ಮನಸ್ಸಿನಲ್ಲಿ ಏನಾದರೂ ಭಯ ಇದ್ದರೆ, ಇನ್ಸೆಕ್ಯೂರಿಟಿ ಇದ್ದರೆ, ಏನಪ್ಪ ಇದು AI ನಮಗಾಗ್ತದಾ, ಇದರಲ್ಲಿ ಕಲಿಬಹುದಾ, ವರ್ಕೌಟ್ ಆಗ್ಬೋದಾ, 100 ಆಲೋಚನೆಗಳು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಪೇರೆಂಟ್ಸ್ಗೂ ಇದೆ, ಯುವಜನರಿಗೂ ಇದೆ, ಹಿರಿಯರಿಗೂ ಇದೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಯಾರೂ ಕೂಡ ಇದನ್ನು ಈಸಿಯಾಗಿ ಕಲಿಬಹುದು. ನಿಮ್ಮ ಸ್ಕ್ರೀನಲ್ಲಿ ಬರುವಂತಹ ವಾಟ್ಸ್ಯಾಪ್ ನಂಬರನ್ನು ಈಗಲೇ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿ, ಆ ವಾಟ್ಸ್ಯಾಪ್ ನಂಬರಿಗೆ ಕೇವಲ ಹಾಯ್ ಅಂತ ಜಸ್ಟ್ ಮೆಸೇಜ್ ಮಾಡಿ, ರೆಸ್ಟ್ ಎವ್ರಿಥಿಂಗ್ ವಿಲ್ ಕಮ್ ಟು ಯು. ಎಲ್ಲ ಇನ್ಫಾರ್ಮೇಷನ್ ಅವರು ನಿಮಗೆ ಕಲಿಸ್ತಾರೆ. ನಮ್ಮ ಮಂಗಳೂರಿನ ಹೆಮ್ಮೆಯ ಸಂಸ್ಥೆ ಯತಿ ಕಾರ್ಪ್, ನಾವೆಲ್ಲರೂ ಸೇರಿ ಇವರ ಜೊತೆ ಕೈ ಜೋಡಿಸಿ ಕಲಿತರೆ ಬಹುಶಃ ಮುಂದಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸ್ಪೀಡಲ್ಲಿ ನಾವು ಕೂಡ ನಡೀಬಹುದು, ಮಾತ್ರವಲ್ಲ ಓಡಬಹುದು. ಆಲ್ ದ ಬೆಸ್ಟ್.